ವಿದ್ಯಾರಣ್ಯ ಮಹಾಸ್ವಾಮಿಗಳವರು ವಿಜಯದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಯಾ ಶಾರದಾಂಬೆ ತಭಿಧಾಂ ವಹಂತಿ ಕೃತ ಪ್ರತಿಜ್ಞಾಂ ಪರಿಪಾಲಯಂತಿ ಅದ್ಯಾಪಿ ಶೃಂಗೇರಿಪುರೇ ವಸಂತಿ ವಿಧ್ಯೋತತೆ ವರಾನ್ ದಿಶಂತಿ ಅಂತ ಅಂದರೆ ಏನು ಯಾ ಶಾರದಾಂಬೆ ತಭಿಧಾಂ ವಹಂತಿ ಅಮ್ಮನವರು ಶಾರದಾಮ್ಮನವರ ಶಾರದೆ ಎನ್ನುವಂತಹ ಹೆಸರಿನಲ್ಲಿ ಒಬ್ಬಳೇ ಜಗನ್ಮಾತ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ನಾಮಗಳಲ್ಲಿ ಅನೇಕ ರೂಪಗಳಲ್ಲಿ ಇದ್ದಾಳೆ ಈ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾ ಅಮ್ಮನವರ ಶಾರದೆ ಎನ್ನುವಂತಹ ಹೆಸರಿನಲ್ಲಿ ಜನಗಳಿಗೆ ಜ್ಞಾನವನ್ನು ಕೊಡತಕ್ಕಂತಹ ರೂಪವುಳ್ಳವಳಾಗಿ ಅಮ್ಮನವರು ವಿರಾಜಮಾನಳಾಗಿದ್ದಾಳೆ ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ ಅಮ್ಮನವರು ಭಗವತ್ಪಾದರ ಅಮ್ಮನವರನ್ನಲ್ಲಿ ಪ್ರತಿಷ್ಠೆ ಮಾಡುವಾಗ ಪ್ರಾರ್ಥನೆ ಮಾಡಿದಾಗ ಅಮ್ಮನವರು ಭಗವತ್ಪಾದರಿಗೆ ಒಂದು ಮಾತನ್ನು ಕೊಟ್ಟಳು ನಾನು ಸದಾಕಾಲ ಇಲ್ಲೇ ಇದ್ದು ಇಲ್ಲಿಗೆ ಬರತಕ್ಕಂತಹ ಜನಗಳಿಗೆ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ ಅಮ್ಮನವರು ಪ್ರೇರ ಅಮ್ಮನವರು ಒಂದು ಪ್ರತಿಜ್ಞೆಯನ್ನು ಮಾಡಿದಳು ಅದರಂತೆ ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ ಅದ್ಯಾಪಿ ಶೃಂಗೇರಿಪುರೇ ವಸಂತಿ ಅಂತ ಸಂಸ್ಕೃತದಲ್ಲಿ ಅದ್ಯ ಅನ್ನುವ ಶಬ್ದಕ್ಕೆ ಇವತ್ತು ಅಂತ ಅರ್ಥ ಇವತ್ತು ಅದನ್ನು ಅದ್ಯ ಅನ್ನೋ ಶಬ್ದದಲ್ಲಿ ಹೇಳ್ತಾರೆ ಭಗವತ್ಪಾದರ ಪ್ರಾರ್ಥನಾನುಸಾರವಾಗಿ ಅಮ್ಮನವರು ಶಾಶ್ವತವಾಗಿ ಶೃಂಗೇರಿ ಕ್ಷೇತ್ರದಲ್ಲಿ ಇರ್ತಾಳೆ ಅನ್ನುವಂತಹ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಈ ಮಾತನ್ನು ಇಲ್ಲಿ ಬಳಸಿದ್ದಾರೆ ಅದ್ಯಾಪಿ ಇವತ್ತಿಗೂ ಅಂತ ಅಂದರೆ ಏನಾಯಿತು ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಈ ಶ್ಲೋಕವನ್ನು ಬರೆದಾಗ ಆವತ್ತೂ ಅಮ್ಮನವರು ಅಲ್ಲಿ ವಿರಾಜಮಾನಳಾಗಿದ್ದಳು ಇವತ್ತಿನ ದಿವಸ ನಾವು ಈ ಶ್ಲೋಕವನ್ನು ಹೇಳುವ ಹೊತ್ತಿಗೆ ಇವತ್ತಿಗೂ ಅಮ್ಮನವರು ಅಲ್ಲಿ ವಿರಾಜಮಾನಳಾಗಿದ್ದಾಳೆ ಅನ್ನೋ ಅರ್ಥ ಬಂತು ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಅಮ್ಮನವರು ಅಲ್ಲಿ ಇರುವುದರಿಂದ ಹಾಗೆ ಇನ್ನೂ ಎಷ್ಟುವೇ ವರ್ಷಗಳು ಕಳೆದ ಕಳೆದ ಮೇಲೆ ಈ ಶ್ಲೋಕವನ್ನು ಹೇಳಿದರೂ ಅದರ ಅರ್ಥ ಇವತ್ತಿಗೂ ಅಮ್ಮನವರು ಅಲ್ಲಿ ವಿರಾಜಮಾನಳಾಗಿದ್ದಾಳೆ ಅಂತಲೇ ಬರುತ್ತೆ ಯಾಕೆ ಅಂತಂದರೆ ಅಮ್ಮನವರು ಅಲ್ಲಿ ಇದ್ದು ಶಾಶ್ವತವಾಗಿ ಅಲ್ಲಿ ಇದ್ದು ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ ಅಂತಹ ಒಂದು ಉದ್ದೇಶದಿಂದ ವಿದ್ಯಾರಣ್ಯ ಮಹಾಸ್ವಾಮಿಗಳು ಈ ಶ್ಲೋಕವನ್ನು ಬರೆದಿದ್ದಾರೆ ಹಾಗಾಗಿ ಭಗವತ್ಪಾದರು ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿದರು ತಮ್ಮ ಮುಖ್ಯ ಶಿಷ್ಯರಾಗಿರತಕ್ಕಂತಹ ಸುರೇಶ್ವರಾಚಾರ್ಯರನ್ನು ಆ ಪೀಠದ ಮೊದಲನೇ ಅಧಿಪತಿಗಳಾಗಿ ನೇಮಿಸಿದರು ಸುರೇಶ್ವರಾಚಾರ್ಯರು ಅಪಾರವಾದಂತಹ ಪಾಂಡಿತ್ಯವಿರತಕ್ಕಂತಹವರು ಅಪಾರವಾಗಿರ್ತಕ್ಕಂತಹ ಮಹಾ ಮಹಿಮೆ ಉಳ್ಳಂತಹವರು ಅಂಥವರು ಆ ಪೀಠದ ಮೊದಲನೇ ಅಧಿಪತಿಗಳಾಗಿದ್ದರು ಅವರಿಂದ ಆರಂಭವಾಗಿರತಕ್ಕಂತಹ ಈ ಒಂದು ಶಾರದಾ ಪೀಠವು ಇವತ್ತಿಗೂ ಕೂಡ ಅವಿಚ್ಛಿನ್ನವಾಗಿರತಕ್ಕಂತಹ ಗುರುಪರಂಪರೆಯಿಂದ ವಿರಾಜಮಾನವಾಗಿದೆ ಇಂತಹ ಈ ಪೀಠದಲ್ಲಿ ಮೂವತ್ತಾರನೆಯ ಜಗದ್ಗುರುಗಳಾಗಿರ್ತಕ್ಕಂಥವರು ನಮ್ಮ ಗುರುಗಳು ಜಗದ್ಗುರು ಶ್ರೀಮದ್ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ನಮ್ಮ ಗುರುಗಳು ಈ ದೇಶದಲ್ಲಿ ಅನೇಕ ಬಾರಿ ಸಂಚಾರವನ್ನು ಮಾಡಿ ಯಾವತ್ತು ಭಾರತದಲ್ಲೂ ಸಹ ಸಂಚಾರ ಮಾಡಿ ಶಿಷ್ಯ ಜನರಿಗೆ ಸದುಪದೇಶಗಳನ್ನು ಮಾಡಿ ಅನೇಕ ಜನರಿಗೆ ಪರಮಾನುಗ್ರಹವನ್ನು ಮಾಡಿದರು ಈ ಶಾರದಾ ಪೀಠಾಧಿಪತಿಗಳಾಗಿರ್ತಕ್ಕಂಥವರಿಗೆ ಭಗವತ್ಪಾದರೆ ಅನೇಕ ನಿಯಮಗಳನ್ನು ಹೇಳಿದ್ದಾರೆ ಈ ಪೀಠವನ್ನು ಅಲಂಕರಿಸುವರು ಈ ಪೀಠಾಧಿಪತಿಗಳಾಗಿರ್ತಕ್ಕಂಥವರು ಯಾವ ರೀತಿಯಾಗಿರಬೇಕು ಅಂತ ಭಗವತ್ಪಾದರೆ ಅನೇಕ ನಿಯಮಗಳನ್ನು ಹೇಳಿದ್ದಾರೆ ಅನೇಕ ಸಂಪ್ರದಾಯಗಳನ್ನು ಹೇಳಿದ್ದಾರೆ ಆ ಎಲ್ಲ ಸಂಪ್ರದಾಯಗಳನ್ನು ಇವತ್ತಿಗೂ ಕೂಡ ಪಾಲಿಸಿಕೊಂಡು ಬರ್ತಾ ಇರತಕ್ಕಂಥದ್ದು ಈ ದಕ್ಷಿಣಾಮ್ನ ಶೃಂಗೇರಿ ಶಾರದಾ ಪೀಠ ಈ ನಿಯಮಗಳಲ್ಲಿ ಒಂದು ನಿಯಮ ಸ್ವಸ್ವಯ ಸ್ವಸ್ವ ದೇಶ ಪ್ರತಿಷ್ಠಿತ್ಯೈ ಸ್ವಸ್ವ ರಾಷ್ಟ್ರ ಪ್ರತಿಷ್ಠಿತ್ಯೈ ಸಂಚಾರ ಸುವಿಧೀಯತಾಂ ಅಂತ ಈ ದಕ್ಷಿಣ ದಕ್ಷಿಣಾಮ್ ಪೀಠಕ್ಕೆ ದಕ್ಷಿಣ ಪೀಠಾಧಿಪತಿಗಳು ಎಲ್ಲಿ ಎಲ್ಲಿ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ಭಗವತ್ಪಾದರು ಹೇಳಿದ್ದಾರೆ ಈ ದಕ್ಷಿಣ ದೇಶದಲ್ಲಿರತಕ್ಕಂತಹ ಆಂಧ್ರ ದೇಶ ಕರ್ನಾಟಕ ದೇಶ ಕೇರಳ ದೇಶ ದ್ರಾವಿಡ ದೇಶ ಅಂದರೆ ತಮಿಳ್ನಾಡು ಈ ದೇಶಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಬೇಕು ಎಂಬುದಾಗಿ ವಿಶೇಷವಾಗಿ ಅಪಣೆ ಕೊಡಿಸಿದ್ದಾರೆ ಭಗವತ್ಪಾದರು ಈ ದೇಶಗಳಲ್ಲಿ ಸದಾಕಾಲ ಧರ್ಮ ಪ್ರಚಾರವನ್ನು ಮಾಡುವುದಕ್ಕೋಸ್ಕರ ಒಂದೊಂದು ಸಮಯದಲ್ಲೂ ಯಾತ್ರೆಗಳನ್ನು ಮಾಡಬೇಕು ವಿಜಯ ಯಾತ್ರೆಗಳನ್ನು ಮಾಡಬೇಕು ಸ್ವಸ್ವ ರಾಷ್ಟ್ರ ಪ್ರತಿಷ್ಠಿತ್ಯೈ ಸಂಚಾರಸ್ಸು ಎಂಬುದಾಗಿ ಭಗವತ್ಪಾದರು ಒಂದು ಅಪ್ಪಣೆ ಮಾಡಿದರು ಅದರಂತೆ ಈ ಪೀಠದಲ್ಲಿ ವಿರಾಜಮಾನರಾಗಿರತಕ್ಕಂಥ ಎಲ್ಲ ಜಗದ್ಗುರುವರೆಣ್ಯರು ವಿಜಯ ಯಾತ್ರೆಗಳನ್ನು ಮಾಡಿ ಒಂದೊಂದು ದೇಶದಲ್ಲೂ ಅನೇಕ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಆ ದೇವತೆಗಳನ್ನು ಆರಾಧಿಸಿ ರಾಮೇಶ್ವರಂ ನಂಜನಗೂಡು ಮಧುರೈ ತಿರುಪತಿ ಮುಂತಾದಂತಹ ಎಲ್ಲ ಕ್ಷೇತ್ರಗಳಿಗೂ ಜಗದ್ಗುರು ಮಹಾಸ್ವಾಮಿಗಳವರು ಚಿತ್ತೈಸಿ ಅಲ್ಲಿ ಆ ಭಗವಂತನನ್ನು ವಿಶೇಷವಾಗಿ ಆರಾಧಿಸಿ ಆ ಭಗವಂತನ ಸನ್ನಿಧಿಯಲ್ಲಿ ಎಲ್ಲರ ಕ್ಷೇಮವನ್ನು ಪ್ರಾರ್ಥನೆ ಮಾಡಿ ಹಾಗೆ ಅನೇಕ ಪ್ರದೇಶಗಳಲ್ಲಿ ನೂತನ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಸಿ ಪುರಾತನ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಆ ದೇವಸ್ಥಾನಗಳಲ್ಲಿ ದೇವತಾ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ಮಾಡಿದರು ಅದೇ ರೀತಿಯಾಗಿ ಅನೇಕ ಪ್ರದೇಶಗಳಲ್ಲಿ ನೂತನ ಶಂಕರ ಮಠಗಳನ್ನು ಸಹ ನಿರ್ಮಾಣ ಮಾಡಿ ಅಲ್ಲಿ ಶಾರದಾ ಶಂಕರರ ಪ್ರತಿಷ್ಠೆಯನ್ನು ಮಾಡಿ ಅನೇಕ ಜನರಿಗೆ ಪರಮಾನುಗ್ರಹ ಮಾಡಿದರು